पार्वती परमेश्वर वैशाली मैडम ದಾಸವಾಳ ಯಾಕಪ್ಪ ನಂಗೆ ಇದರ ಜೊತೆಗೆ ಗುಲಾಬಿ ಹೂವನ್ನು ತಂದಿದ್ದೆ ಅದನ್ನ ವೇದನ್ ಕೊಟ್ಟೆ ಇದು ನಿಮಗೆ ಚೆನ್ನಾಗಿರ್ತದ ಅಂತ ತಂದೆ ಪಾರೋ ನನ್ನ ತಂಗಿಗೆ ರೋಸ್ ನನಗೆ ದಾಸವಾಳ ಅದನ್ನೇ ಹೂವು ಹೂವು ವೈಶಾಲಿ ಅದು ಅಲ್ಲದೆ ಮಂಜು ಪ್ರೀತಿಯಿಂದ ಅಪರೂಪಕ್ಕೆ ಒಂದ್ಸರಿ ಕೊಡ್ತಾ ಇದ್ದಾನೆ ಇಸ್ಕೊಂಡು ಬಿಡು ಇಸ್ಕೊಳ್ಳ ಹತ್ರ ಬರಲಿ ಅಲ್ಲಿ ನೋಡ बेजारण्डद्रेवतने गोड़ेमी ಬಾಯಿ ಕಾಟ್ತಿದ್ರೆ ಕೈ ದುಡ್ಡು ಬರುತ್ತೆ ಹೋಗಿ 100 ರೂಪಾಯಿ ಕೊಡಿ 100 ರೂಪಾಯಿ ನೀನು ಮೂರು ಕಳ್ಳೆ ಬೀಜ ಕುಡಿ ಏನೋ ತರ ಕೇಳ್ತೀನಮ್ಮ 100 ರೂಪಾಯಿ ನೋಡದೆ ನಾನು ಮೂರು ದಿನ ಆಗೋಯ್ತು ನಿನಗೆ ನಾನು ನೋಡಿದಾಗಲೇ ದುಡ್ಡು ಕೇಳಬೇಕು ಅನ್ಸುತ್ತಲ್ಲ ಹೋಗು ಕೆಲಸ ನೋಡ್ಕೋ ನನ್ನತ್ರ ದುಡ್ಡು ಇಲ್ಲ ನೋಡೆ ಪಾರು ಯಾವ ತರ ರೋಪ್ ಹಾಕ್ತಾರೆ ಕಟ್ಕೊಳ್ಳರೆ ಹೆಂಡತಿ ಕೇಳಿದ್ರೆ ಸಾಲ ಮಾಡಿದ್ರೆ ದುಡ್ಡು ತಂದು ಕೊಡಬೇಕು ನನ್ನೇ ಬೈದ್ಬಿಟ್ರು ಸಮಾಧಾನ ಕೂಡ ಮಾಡಲಿಲ್ಲ ನನಗೆ ಜೋರಾಗಿ ಅನ್ಬಿಡ್ತೀನಿ ಮೇಡಮ್ ಇಷ್ಟಿ ನಾನು ಸಮಾಧಾನ ಮಾಡ್ತೀನಿ फीस अंत बंच बंच गटले दुड्डु बरुत्तल्ल कैयल्लू इरल्ल जोबल्लू इरल्ल यारिगो अंतारे ननगे मात्र दुड्डु कोडल्ल नंगंत अट्लीस्ट 100 रूपाय कोडबारद नानु इदन्नेल्ल नंबोदिल्ल ಅವರು ಬೇರೆ ಯಾರಿಗೂ ದುಡ್ಡು ಖರ್ಚು ಮಾಡಲ್ಲ ಪಾಪ ಅವರತ್ರ ದುಡ್ಡಿಲ್ಲ ನಿನ್ನ ಇಲ್ಲದನಲ್ಲ ಹೇಳಬೇಡ ನಾನು ಇಲ್ಲದಿದ್ದೇನೆ ಹೇಳ್ತಿರಲ್ಲ ನಾನು ಹೇಳಿದ್ದೆಲ್ಲ ನಿಜ ಅದು ನನ್ನ ಅನಿಸಿಕೆ ಮಂಜಾ ಅವರು ಏನಾರು ನಮ್ಮನ್ನ ಬಿಟ್ಟು ಬೇರೆವರ ದುಡ್ಡು ಖರ್ಚು ಮಾಡ್ತಿರೋದು ನಿಜನೇ ಆಗಿದ್ರೆ ಸಾಕ್ಷಿ ಸಮೇತ ತಂದು ನನಗೆ ಹೇಳ ಹೇಳಿದ್ರೆ ತಪ್ಪದು ಚಿನಿ ತಪ್ಪು ಗುಡದಾರ ನನಗೆ ನನಗೆ ನೋಡ್ರಿ ಸದಾಶಿವಂ ಲಕ್ಷದ ಮೇಲಿರೋ ಕೇಸ್ಗಳನ್ನು ಮಾತ್ರ ನನ್ನ ಹತ್ರ ಕಳಿಸಿ ಈ ಪಿಟಿ ಕೇಸ್ ಪಟಿ ಕೇಸ್ ಆದ್ರೆ ಆ ಕೇಸ್ಗಳನ್ನು ನೀವೇ ಗೆತ್ತುಕೊಂಡು ಆ ದುಡ್ಡಲ್ಲಿ ನಿಮ್ಮ ಹೆಂಡತಿಗೆ ಪೇಟಿ ಕೊಟ್ಟು ಕೊಡ್ತೀನಿ ಒಳ್ಳೆ ಪಾಯಿಂಟ್ ವೈಶಾಲಿ ಮೇಡಂ ಬನ್ನಿ ಆ ನೋಡಿ ಲಕ್ಷದ ಮೇಲಿದ್ರೆ ಮಾತ್ರ ನನ್ನ ಆಫೀಸಿಗೆ ಎಂಟ್ರಿ ಲಕ್ಷದ ಒಳಗಡೆ ಇದ್ರೆ ನೋ ಎಂಟ್ರಿ ಏನು ಹೇಳ್ತೀನಿ ರೇ ಬಾಯ್ ಗುಂಡಾ ಗುಂಡಾ ಮಂಜಾ ನೀನ್ ಹೇಳಿದ ಕರೆಕ್ಟ್ ನಮ್ಮ ಗುಂಡಣ್ಣ ಲಕ್ಷ ಲಕ್ಷ ದುಡಿತಾ ಇದ್ದಾರೆ ನನ್ನಿಂದ ಬಚ್ಚಿಡ್ತಾ ಇದ್ದಾರೆ ಸಾಕ್ಷಿ ಸಮೇತ ಹಿಡ್ಕೊಟ್ಟಿದ್ಯಾ ತಗೋ ಸ್ಪೆಷಲಿ ಗಂಡಸರು ಸಂಬಳ ಎಷ್ಟು ಹೆಂಗಸರು ವಯಸ್ಸು ಎಷ್ಟು ಅಂತ ಕೇಳಬಾರದು ಅಂತಾರೆ ತಾನೇ ಅದೆಲ್ಲ ಮದುವೆ ಮುಂಚೆ ಪಾರೋ ಮದುವೆ ಆದ್ಮೇಲೆ ಎಷ್ಟು ವಯಸ್ಸಾಗಿದೆ ಅಂತ ತಿಳಿಯೋದ್ರಿಂದ ಏನು ತೊಂದ್ರೆ ಆಗುತ್ತೆ ಹೇಳೋ ನಾನು ಅಂತ ಇರೋದಕ್ಕಿಂತ 10 ವರ್ಷ ಜಾಸ್ತಿ ಅಂತ ಹೇಳ್ತೀನಪ್ಪ ಏನು ಪ್ರಾಬ್ಲಮ್ ಆಗಲ್ಲ ಹಾಗಾದ್ರೆ ಗುಣ್ಣಣ್ಣವರಿಗೆ ಎಷ್ಟು ಸಂಬಳ ಬರುತ್ತೆ ಯಾರು ಎಷ್ಟು ಫೀಸ್ ಕೊಟ್ರು ಎಷ್ಟು ದುಡ್ಡು ಕೂಡಿಟ್ಟಿದ್ದಾರೆ ಅಂತ ನಿನ್ನತ್ರನು ಹೇಳಬೇಕು ತಾನೇ ಹೇಳಲ್ಲ ಪಾರೋ ಒಂಚೂರು ಏನು ಹೇಳಲ್ಲ ಹಂಗ ನೋಡಿದ್ರೆ ನನ್ನ ಪತಿ ಪರಮೇಶ್ವರನ ಎಷ್ಟು ವಾಸಿ ಯಾರ್ಯಾರು ಬಂದು ಅಡ್ವಾನ್ಸ್ ಕೊಡ್ತಿರ್ತಾರೆ ಸಿನಿಮಾಗೆ ಸೀರಿಯಲ್ಗೆ ಅವರು ನನ್ನ ಹತ್ರ ಬಂದು ನೋಡಿಪಾರು ಇವರು ಇಷ್ಟು ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾರಾದರೂ ಚೆಕ್ ಕೊಟ್ರೆ ನೋಡು ಇವರು ಇಷ್ಟು ಚೆಕ್ ಕೊಟ್ಟಿದ್ದಾರೆ ಇದನ್ನ ನೀನೆ ಬ್ಯಾಂಕಿಗೆ ಹಾಕ್ಬಿಡು ಅಂತ ಹೇಳ್ತಾರೆ ಕೆಲವೊಬ್ರು 500 1 ರೂಪಾಯಿ 1000 1 ರೂಪಾಯಿ ಕೊಟ್ಟಿರ್ತಾರಲ್ಲ ಅವಾಗ ಅದನ್ನ ನನ್ನ ಕೈಲೆ ಕೊಟ್ಟು ತಗೊಳ್ಳಮ್ಮ ಪಾಕೆಟ್ ಮನಿ ಇಟ್ಕೋ ಅಂತ ಹೇಳ್ತಾರೆ ಅದಕ್ಕೆ ನನಗೆ ನನ್ನ ಪತಿ ಪರಮೇಶ್ವರ ಅಂದ್ರೆ ಬಹಳ ಇಷ್ಟ ನೀನೆ ಪುಣ್ಯವತಿ ನಮ್ಮ ಗುಣಣ್ಣ ಎಷ್ಟು ದುಡ್ಡು ಬಂದಿದೆ ಅಂತನೋ ಹೇಳಲ್ಲ ಚೆಕ್ಕು ತೋರ್ಸಲ್ಲ ನಯ್ಯ ಪೇಸ ಲೆಕ್ಕಾಚಾರ ಏನು ಹೇಳಲ್ಲ ಅವಳಿಗೆ ಏನು ತೋರ್ಸೋದು ಅನ್ನೋ ತಾತ್ಸಾರ ಇರಬೇಕು ಬಿಡು ವೈಶಾಲಿ ಬಿಡಕಾಗಲ್ಲ ಪರು ತಾತ್ಸಾರದಲ್ಲೇ ಸಾರ ಇರೋದು ನಾವು ಅದನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ಚಲಿ ಮೇಡಂ ಗುಂಡಸರ ಕೈಗೆ ದುಡ್ಡು ಬಂದ್ರೆ ದಾರಿ ತಪ್ಪೋಗ್ತಾರೆ ಸೇಪರ್ ಸೈಡ್ ನಿಮ್ಮ ಒಂದು ಕಣ್ಣನ್ನ ಗುಂಡಣ್ಣರ ಮೇಲೆ ಇಡಿ ಮಂಜ ಹೇಳ್ತಿರೋದು ಕರೆಕ್ಟ್ ಆಗಿದೆ ಮಂಜ ಹತ್ರ ದುಡ್ಡಿಲ್ಲ ಅಂದ್ರೆ ವೇದಾ ನೀ ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಂತ ಬೂಕಾಳಿ ಮಾತಾಡ್ತಾನೆ ಅದೇ ಜೇಬಲ್ಲಿ ದುಡ್ಡು ತುಂಬಾ ದುಡುಕ್ತಾ ಇದ್ರೆ
ನನ್ನನ್ನ ಕೇರೆ ಮಾಡಲ್ಲ ಬೇರೆ ಹುಡುಗರಿಂದ ಲೈನ್ ಹಡ್ಕೊಂಡು ಹೋಗ್ತಾನೆ ಅದು ಮುಖ್ಯನಾ ನೀನು ಮಾತಿಗೆ ಹೇಳಪ್ಪ ನೋಡ ಮಾ ಸುಂದರವಾಗಿರ ಹುಡುಗರು ಮಗ್ಗೆ ಭಯ ಆಗ್ತಾರೆ गंडन संपादने बगे हेंटी विचारसलिल्ल अंद्रे संसार दिक्केट होगुत्ते अदक्के नम्म गुंडण बंद तक्षण नानु अवरन्न सरियागि विचारिसिकोळ्तीनि इवत्तु कोर्ट नल्लि वाद माडि माडि सुस्तागि होय्तम्म ನನ್ನ ವಾದ ಕೇಳಿ ನನ್ನ ಆಪೋಸಿಟ್ ಲಾಯರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬಿದೋಗ್ಬಿಟ್ಟ ಅಂದ್ರೆ ನೀವು ಗೆದ್ಬಿಟ್ರಾ ಅಯ್ಯೋ ನಾನಿಲ್ಲಮ್ಮ ಗೆಲ್ತೀನಿ ನಾನು ಸೋತ ಖುಷಿಗೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ನನಗೆ ಕಾಲು ಬಿದ್ದೋಗ್ಬಿಟ್ಟಮ್ಮ ಹಾಗೆ ಬಿಟ್ ಬಂದ್ರ ಇಲ್ಲ ತಗೊಂಡ್ರ ಏನ್ ನಾ ತಗೊಂಡ್ರೋ ಅದೇ ಬಿದ್ದೋಗಿತ್ತಲ್ಲ ಕಾಲು ಇಡಿ ಪಾರ್ಟ್ಸ್ ನೇ ತಗೊಂಡ್ಬಂದಿದ್ದೀನಮ್ಮ ನನಗೆ ಬಹಳ ಸುಸ್ತಾಗಿದೆ ಒಂದು ಲೋಟ ಕಾಫಿ ತಗೊಂಡ್ಬಾಮ್ಮ ಕಾಫಿ ಟೀ ಹಾಲು ಬಾದಾಮಿ ಹಾಲು ಜ್ಯೂಸ್ ಏನ್ ಬೇಕಾದ್ರೂ ತಂದು ಕೊಡ್ತೀನಿ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಯ್ಯೋ ನೀನು ಒಂದು ಪ್ರಶ್ನೆ ಏನು ಲಕ್ಷ ಪ್ರಶ್ನೆ ಕೇಳು ನಾನು ಉತ್ತರ ಕೊಡ್ತೀನಿ ಒಂದು ಕೊಡಿ ಮಿಕ್ಕಿ ದಮೇಲ್ ಕೇಳ್ತೀನಿ ಕೇಳು ನೀವು ಲಕ್ಷಾಂತರ ರೂಪಾಯಿ ದುಡಿತೀರಾ ತಾನೆ ಲಕ್ಷಾಂತರ ರೂಪಾಯಿ ದುಡಿತೀನಿ ಹೌದು ಅದನ್ನ ಏನು ಮಾಡ್ತೀರಾ ಅದನ್ನೆಲ್ಲ ಖರ್ಚು ಮಾಡ್ತೀನಿ ನನಗೆ ಯಾಕೆ ಲೆಕ್ಕ ಕೊಡಲ್ಲ ನೀನು ಕೇಳಲಿಲ್ಲ ನಾನು ಹೇಳಲಿಲ್ಲ ನನ್ನ ಫಸ್ಟ್ ಲವ್ ಲಾಸ್ಟ್ ಲವ್ ನಾನು ಒಂದು ನಿನಗೆ ಪ್ರಶ್ನೆ ಕೇಳ್ತೀನಿ ಕರೆಕ್ಟ್ ಆಗಿ ಉತ್ತರ ಕೊಡಬೇಕು ನಾನು ಒಂದು ಕೇಸ್ ಗೆದ್ದುಬಿಟ್ಟು ಅದರಲ್ಲಿ ಲಕ್ಷಾಂತರ ರೂಪಾಯಿ ದುಡಿತೀನಿ ಅಂತ ನಾನು ಆಪೋಸಿಟ್ ಲಾಯರ್ ಗಳೇ ಅನ್ಕೊಂಡಿಲ್ಲ ಅಂತದ್ರಲ್ಲಿ ನಾನು ಲಕ್ಷಾಂತರ ರೂಪಾಯಿ ದುಡಿತೀನಿ ಅಂತ ನೀನು ಹೆಂಗ ಅನ್ಕೊಂಡ್ಬಿಟ್ಟೆ ಸುಳ್ಳು ಹೇಳಬೇಡಿ ನಿಮಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಿಜ ಹೇಳಿ ಆ ದುಡ್ಡೆಲ್ಲ ಏನು ಮಾಡ್ತೀರಾ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಾ ಇಲ್ಲ ಮಿಸ್ ಮೇರಿ ಕೊಡ್ತೀರಾ ಅಯ್ಯೋ ನಾನು ಯಾವ ಸ್ವಿಸ್ ಬ್ಯಾಂಕ್ ಗೆ ಹಾಕ್ತಾ ಇಲ್ಲ ಯಾವ ಮಿಸ್ ಮೇರಿ ಗೆ ಕೊಡ್ತಾ ಇಲ್ಲ ನೀನು ಒಂದು ಲೋಟ ಕಾಫಿ ತಗೊಂಡು ಬಂದು ಕೊಡಮ್ಮ ಕಾಫಿನೂ ಇಲ್ಲ ಏನೂ ಇಲ್ಲ ನೀವು ಆ ದುಡ್ಡನ್ನ ಏನು ಮಾಡ್ತೀರಾ ಅಂತ ಹೇಳೋವರೆಗೂ ನಾನು ಒಂದು ಲೋಟ ನೀರು ಕೊಡಲ್ಲ ಅಯ್ಯೋ ರಾಮ ನಿನಗೆ ಯಾರಮ್ಮ ಹೇಳಿದ್ದು ನನಗೆ ಲಕ್ಷಾಂತರ ರೂಪಾಯಿ ಆದಾಯ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ನಿಮಗೆ ಲಕ್ಷಾಂತರ ರೂಪಾಯಿ ಆದಾಯ ಇದೆ ನಿಜ ತಾನೇ ಆಯ್ತಮ್ಮ ನಿನಗೆ ಸಂತೋಷ ಆಗೋದಾದ್ರೆ ನಾನು ಲಕ್ಷಾಂತರ ರೂಪಾಯಿ ದುಡಿತಿದ್ದೀನಿ ಅಂತ ನಿನ್ನ ಸಂತೋಷಕ್ಕೋಸ್ಕರ ನಾನು ಲಕ್ಷಾಂತರ ರೂಪಾಯಿ ದುಡಿತಿದ್ದೀನಿ ಅಂತ ನನಗೆ ನಾನೇ ಅಂತಕಂತೀನಿ ಆಯ್ತಾ ಆದ್ರೆ ಹೊರಗಡೆ ಮಾತ್ರ ಈ ವಿಷಯ ಹೇಳಬೇಡ ನನ್ನ ಪೊಟ್ಟೆ ಕಾವ್ ಕಾವ್ ಅಂತಿದೆ ನೀವು ಅಡಿಗೆನ ಎದುರುಗಡೆ ಇಟ್ಕೊಂಡು ನನಗೆ ಬಡಸ್ತೆ ಸಂಪನ್ನ ಎಷ್ಟ್ ಮಾಡ್ರಿ ಸಂಪನ್ನ ಎಷ್ಟ್ ಮಾಡ್ರಿ ಅಂತ ಗೋಳಿಕೊಳ್ತಾ ಇದಿರಲ್ಲ ನಿಮಗೆ ಏನು ಅನ್ಸೋದೇ ಇಲ್ವಾ ಸಂಪಾದನೆ ಆ ಸಂಪಾದನೆ ಸಂಪಾದನೆ ಕಣ್ಣು ಮುಚ್ಚಿಕೊಳ್ಳಿ ಕೊಡ್ತೀನಿ ಸಾವರನ ಲಕ್ಷಣ ಕೋಟಿ ಇರಬೇಕು ಕ ಕಣ್ಣು ಬಿಡಿ ಕಂಟಡ ಗೋವಿಂದ ಬರಿ 100 ರೂಪಾಯಿ 100 ರೂಪಾಯಿ ಇಟ್ಕೊಂಡು ಊಟಕ್ಕಮ್ಮ 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 ಅಂದ್ರೆ ಯಾರು ರೀ ಆಗ್ತಾರೆ ಈಗಿನ ಕಾಲದಲ್ಲಿ ದೊಡ್ಡ ಹೋಟೆಲ್ಗೆ ಹೋಗಿ 100 ರೂಪಾಯಿ ಕೊಟ್ರೆ ಕುಡಿಯಕ್ಕೆ ನೀರು ಕೊಡಲ್ಲ ಮುಂದೆ ಒಬ್ರು ದೊಡ್ಡ ಮೀಸೆ ಹಾಕೊಂಡು ಟೋಪಿ ಹಾಕೊಂಡು ನಿಂತಿರ್ತಾರಲ್ಲ ಅಂಕಲ್ ನಮಸ್ಕಾರ ನಮಸ್ಕಾರ ಮಾಡ್ತಾರಲ್ಲ ಅವರಿಗೆ ಟಿಪ್ಸ್ ಅಂತಾನೆ 100 ರೂಪಾಯಿ ಕೊಡಬೇಕಾಗುತ್ತೆ ದಿನಕ್ಕೆ 100 ರೂಪಾಯಿ ಅಂದ್ರೆ ತಿಂಗಳಿಗೆ 3000 ರೂಪಾಯಿ ಹೆಂಡತಿಗಿಂತ ಅಡಿಗೆಯಲ್ಲಿ ಇಟ್ಕೊಳ್ಳದೆ ಬೆಟರ್ ಏನಂದ್ರೆ ಏನಂದಿಲ್ಲ ಆಕ್ಚುಲಿ ನೀನು ಅಡಿಗೆನ ಯಾಕೋ ಸಿಕ್ಕಿ ರುಚುಚಾಗಿ ಮಾಡ್ತೀಯಾ ಅಂದ್ರೆ ಆಕ್ಚುಲಿ ನೀವು ಹೇಳಿದ್ನೆಲ್ಲ ನನಗೆ ಕೇಳಿಸ್ಕೊಳ್ಳಿ ನೀವು ಕೇಳಿಸ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ವೇದ ಒಂದೊತ್ತಿಗೆ 100 ರೂಪಾಯಿ ಅಂದ್ರೆ ಮೂರು ತೂಟ ಹಾಕಿದ್ರೆ 300 ರೂಪಾಯಿ ಇಡೀ ತಿಂಗಳು ಊಟ ಹಾಕಿದ್ರೆ 9000 ರೂಪಾಯಿ ಗಂಡು ಊಟ ಹಾಕೋ ಬದಲು ಬೇರೆ ಯಾರಿಗಾದ್ರು ಊಟ ಹಾಕಿದ್ರೆ ತಿಂಗಳಿಗೆ 9000 ಸಿಗುತ್ತೆ ಗಂಡು ಊಟ ಹಾಕೋದ್ ಬಿಟ್ಟು ಕಂಡರಿಗೆ ಊಟ ಹಾಕ್ತೀನಿ ಅಂತ ಇದನ್ನ ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ದೀಯಲ್ಲ ಮುನಿ ವೆಂಕಟಮ್ಮ योचने ಮಲ್ಲಿಗೆ ಮಾತಾಡೆಯ ಕೆಂಡ ಸಂಪಿಗೆ ನೀನಾದೆಯ ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದೆಯ ದುಂಡು ಮಲ್ಲಿಗೆ ಮಾತಾಡೆಯ ಕೆಂಡ ಸಂಪಿಗೆ ನೀನಾದೆಯ ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದೆಯ ನನಗೆ ಯಕ್ಕ ಚಿಕ್ಕಿ ಹಸುವಾಗ್ತಾ ಇದೆ ನಾನು ಎಲ್ಲಿದ್ದೆ ಸಂಪಾದನೆ ಲೆಕ್ಕ ಕೊಡ್ತಾ ಇದ್ರಿ ಓ ಆ ಗ್ಯಾಪ್ ಅಲ್ಲಿ ಡ್ಯಾನ್ಸ್ ಮಾಡ್ಬಿಟ್ನಾ ನೀವು ಲೆಕ್ಕ ಕೇಳಿದ್ರಿ ಲೆಕ್ಕ ಲೆಕ್ಕ ದುಡ್ಡು ಇಲ್ಲ
ಸಂಪಾದನೆ ಇಲ್ಲ. ಹಾಗಾದ್ರೆ ಊಟನೂ ಇಲ್ಲ. ಹಲೋ ಹಲೋ ಭಾವ, ನಾನು ವೇದ ಮಾತಾಡ್ತಿರೋದು. ಆ ಹೇಳಮ್ಮ ವೇದ. ಭಾವ ನಿಮ್ಗೊಂದ್ ವಿಷಯ ಗೊತ್ತಾ? ಅಲ್ಲೇನಾಗಿದೆ ಅಂತ ಇಲ್ಲಿ ಕೂತ್ಕೊಂಡಿರೋ ನನಗೆ ಹೆಂಗಮ್ಮ ಗೊತ್ತಾಗಬೇಕು ಅದೇನಾಗಿದೆ ಅಂತ ಹೇಳು. ಅದು ಅಕ್ಕ 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 ಪಕ್ಕದ ಮನೆ ನಡೀತಾ ಇದೆಯಲ್ಲ ಸತ್ಯನಾರಾಯಣ ಪೂಜೆ, ಅಲ್ಲಿಗೆ ಹೋಗಿದಾಳ? ಇಲ್ಲ ಭಾವ, ಅಕ್ಕ ವಿಷಯ ತಗೊಳ್ತೀನಿ ಅಂತ ಟೆರೆಸ್ ಮೇಲೆ ಹೋಗಿದಾಳೆ. ವಿಷಯ ತಗೊಳ್ಳೋದಕ್ಕೆ ಟೆರೆಸ್ ಯಾಕೆ ಹೋಗ್ಬೇಕು? ಮನೇಲೆ ಕುಡ್ತಿದ್ರೆ ಆಗ್ತಿರಲ್ವಾ? ಭಾವ ತಮಾಷೆ ಮಾಡೋದ್ ನಿಲ್ಸಿ, ನಾನ್ ಸೀರಿಯಸ್ ಆಗಿ ಮಾತಾಡ್ತೀನಿ. ಅಕ್ಕ ಟೆರೆಸ್ ಮೇಲೆ ವಿಷಯ ತಗೊಳ್ತೀನಿ ಅಂತ ಹೋಗಿದಾಳೆ, ಏನು ಶಬ್ದನೂ ಕೇಳಿಸ್ತಿಲ್ಲ. ನನ್ಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಗಂಗಾಧರ ಏನಾದ್ರೂ ಸಿಹಿ ಸುದ್ದಿ ಇದೆಯೇನೋ? ಪಿನ್ ಪಾಯಿಂಟ್ ವೈಶಲ್ಯ ಅವ್ರದ್ದು ವಿಷ ನಿಮ್ ಕುಟಿಯಾ? ಇಲ್ಲಪ್ಪ, ಅವಳೆ ಪರ್ಚೇಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳಂತೆ, ಅದನ್ನ ಟೆರೆಸಿಗೆ ಬೇರೆ ತಗೊಂಡ್ ಹೋಗಿದಾಳಂತೆ. ಕಣು ಕುತ್ಕೊಂಡು ಹೇಳ್ತಿದ್ದೇನೆ ಪಾನಿ ನೋಡಿ. ವೈಶಾಲಿ ವೈಶಾಲಿ, ಐ ವಿಲ್ ಬೆಗ್ ಯು, ಐ ವಿಲ್ ರಿಕ್ವೆಸ್ಟ್ ಯು, ಪ್ಲೀಸ್ ನೀನ್ ಸಾಯ್ ಬೇಡಮ್ಮ. ಈ ಗುಂಡಣ್ಣನ ಜೊತೆ ನನ್ನ ಕೊನೆಯ ಪುಟದವರೆಗೂ ನೀನ್ ಇರ್ಬೇಕಮ್ಮ, ಸಾಯ್ ಬೇಡಮ್ಮ. ಏನಮ್ಮ ಇದ್ ಕೈಯಲ್ಲಿ ಜೇನು ತುಪ್ಪದ ಜೊತೆ ವಿಷ ಹಾಕೊಂಡು ಕುಡಿತಾ ಇದ್ಯಾ? ಈ ಪಿನ್ನು ಜೇನು ತುಪ್ಪಕ್ಕ ವಿಷ ಹಾಕೋಬಾರ್ದ್ರಿ, ವಿಷಕ್ಕೆ ಜೇನು ತುಪ್ಪ ಹಾಕೊಂಡ್ ಕುಡಿದ್ಬಿಡಿ. ಬೇಡ ಹೋಗ್ಲಿ, ಜೇನು ತುಪ್ಪ ಹಾಕ್ತಿಂತಂದ್ರೆ ಹೇಳಿ. ವಿಷ ಹಾಕ್ಬೇಕು ಅಂತಿದ್ದೆ, ವಿಷ ಸ್ಟ್ರಾಂಗ್ ಆಗಿರೋ ಸಿಗ್ಲಿಲ್ಲ, ಅದಕ್ಕೆ ಫಸ್ಟ್ ಜೇನು ತುಪ್ಪ ತಿಂತಾ ಇದೀನಿ. ವಿಷ ಸಿಕ್ಕದ್ಮೇಲೆ ಎರಡನ್ನು ಮಿಕ್ಸ್ ಮಾಡ್ಕೊಂಡ್ ತಿಂತೀನಿ. ನೀನು ಟೆರೆಸ್ಗೆ ಬಂದಿದ್ದು ವಿಷ ಕುಡ್ದು ಸಾಯೋದಕ್ಕೆ ಅಂತ ವೇದ ನನಗೆ ಫೋನ್ ಮಾಡಿ ಎಷ್ಟು ಹೆದರಿಸ್ಬಿಟ್ಲು ಗೊತ್ತಾ? ನಾನ್ ಯಾಕೆ ಸುಳ್ಳು ಹೇಳಿ ಅಕ್ಕ, ನೀನ್ ಹೇಳ್ದೆ ತಾನೆ ಸತ್ತೋಗ್ತೀನಿ ಅಂತ, ಇನ್ನು ಸತ್ತಿಲ್ವಾ? ಸಾಯ್ಬೇಕು ಅಂತಾನೆ ಬಂದೆ. ಆಕ್ಚುಲಿ ಟೈಮ್ ಸರಿ ಇಲ್ಲ, ಟೈಮ್ ಸರಿ ಇದ್ದಾಗ ಸಾಯ್ಬಾರ್ದು, ಅದಕ್ಕೆ ಪೋಸ್ಟ್ ಪೋನ್ ಮಾಡ್ಬಿಟ್ಟೆ. ಸಾಯೋದಕ್ಕೆ ಮೂರ್ತಗಳಿಗೆ ಏನು ಇಲ್ಲ, ಕೈಗೆ ಏನ್ ಸಿಗುತ್ತೆ ಅದನ್ನ ತಗೊಂಡ್ ಬೇಗ ನೆಗೆದು ಬಿಡ್ಬೇಕು, ಬೇಗ ಸಾಯ್ರಿ. ಗೊತ್ತಿರ್ಲಿಲ್ಲ ನನ್ನ ಸಾವು ನನ್ ಕೈಲಿದೆ, ನಾನು ಒಳ್ಳೆಗಳಿಗೆಲ್ಲ ಸಾಯೋದು. ಸಾಯೋದಕ್ಕೂ ಶಾಸ್ತ್ರ ನೋಡ್ತಾರ? ಶಾಸ್ತ್ರಗಳಿಗೆ ಫೋನ್ ಮಾಡಿದಾರೆ, ಅವ್ರ ಹೇಳಿದ್ರು ವೈಶಾಲಿ ಇವತ್ ಮಾತ್ರ ಸಾಯ್ಬೇಡಮ್ಮ, ಅಮಾವಾಸ್ಯೆ ಅಪ್ಪಿ ತಪ್ಪಿ ಸತ್ರೆ ದೆವ್ವ ಆಗ್ಬಿಡ್ತ್ಯಾ, ದ್ವಾದಶ ತ್ರಯೋದಶಿಲ ಸಾಯಿ, ಮನೆ ಜನಕ್ಕೆಲ್ಲ ಒಳ್ಳೇದಾಗುತ್ತೆ ಅಂದ್ರು. ಅಯ್ಯೋ ಈ ಶಾಸ್ತ್ರಿ ಮನೆ ಹಾಳಾಗ ನನ್ನ ಮುದ್ದಿನಂತ ಹೆಂಡತಿಗೆ ಏನೇನೋ ಹೇಳ ತಲೆ ಕೆಡಿಸ್ಬಿಟ್ಟಿದಾನಲ್ಲ ಅವ್ನ ಪಂಚ ಒಳಗ ಅನಾಪಿಲಿ ಸೊಳ್ಳೆ ಬಿಡ. ಪಿನ್ನು ನನ್ನ ಆಪ್ತ ಸ್ನೇಹಿತನ ಹೆಂಡತಿ ಅಂತ ಹೇಳ್ತಾ ಇದೀನಿ, ಈ ಸಾಯೋ ಡ್ರಾಮಾ ಎಲ್ಲ ಯಾಕೆ ಮಾಡ್ತಾ ಇದ್ರಿ ನೀವು? ಕಟ್ಕೊಂಡಿರೋ ಹೆಂಡತಿಗೆ ಸಂಬಳ ಲೆಕ್ಕನೆ ಹೇಳಿಲ್ಲ ಅಂದ್ರೆ ಬದುಕಿದ್ದ ಏನ್ರಿ ಪ್ರಯೋಜನ? ನಾನ್ ಸಾಯ್ತೀನಿ. ಅಯ್ಯೋ ಏನ್ ಪೆದ್ದಿರಿ, ನನ್ನ ಹೆಂಡತಿಗೆ ಅಂತಿರ್ತಾರ ಯಾವಾಗ ಪೆದ್ದಿ ಪೆದ್ದಿ ಅಂತ, ನೀವೇ ಪೆದ್ದಿ ತರ ಮಾತಾಡ್ತಿರಲ್ರಿ. ಗಂಡ ಲೆಕ್ಕ ಕೊಟ್ಟಿಲ್ಲ ಅಂತ ನಾನು ಸತ್ ಬಿಡ್ತಾರೇನ್ರಿ? ಬುದ್ಧಿ ಹೇಳ್ಬೇಕು ನಮ್ಗೆ ರೀ, ನಮ್ಗೆನೆ ಜೀವನ, ಜೀವನನೇ ನಮ್ಗೆ, ನಮ್ಗೆನೆ ಇಲ್ಲ ಅಂದ್ಮೇಲೆ ಜೀವನ ಯಾಕೆ? ನಾನ್ ಸಾಯ್ತೀನಿ. ಹೋಗೆ ದೊಡ್ಡ ಬಟ್ಲ ಜೇನುತುಪ್ಪ ತಗೊಂಬಾ, ಸ್ಟ್ರಾಂಗ್ ಆಗಿರೋ ವಿಷ ಸಿಕ್ಕಿದೆ, ಈಗ ಗಳಿಗೆನು ಚೆನ್ನಾಗಿದೆ, ನಾನು ಕುಡಿದು ಸಾಯ್ತೀನಿ. ಪಾರ್ಟಿ ರೆಡಿ ನೀನಪ್ಪ? ಏ ಫುಲ್ ರೆಡಿ ಗುಣ್ಣಣ್ಣ. ಎಲ್ಲರ ಮನೆಯಲ್ಲಿರೋ ಸಮಸ್ಯೆನೇ ನಿಮ್ಮ ಮನೇಲಿ ಇದೆ ನೋಡ ಗೆಳೆಯ. ಮೇಡಮ್ ಅವರಿಗೆ ನೀನ್ ಎಷ್ಟು ಸಂಪಾದನೆ ಮಾಡ್ತೀಯ ಅಂತ ಗೊತ್ತು, ಅದಕ್ಕೆ ತಕ್ಕ ಖರ್ಚು ಮಾಡ್ತಾರೆ. ಆದ್ರೆ ನನ್ನ ಹೆಂಡತಿ ಆಗಲ್ಲಪ್ಪ, ನಾನ್ ಎಷ್ಟು ಖರ್ಚು ಮಾಡ್ತೀನಿ ಅಂತಾನೆ ಅವಳಿಗೆ ನೆಟ್ಟು ಗೊತ್ತಿಲ್ಲ, ಯಕ್ಕ ಚಿಕ್ಕಿ ಖರ್ಚು ಮಾಡಕ್ ಅವಳು ನೋಡ್ತಾಳೆ. ಖುಷಿ ಈ ಪಾರ್ಟಿ ಮಾಡ್ತಾ ಗೆಳೆಯ, ಆಗಾಗ ಇಂತ ಪಾರ್ಟಿಗಳನ್ನ ಮಾಡ್ತಾ ಇರ್ಬೇಕಪ್ಪ, ಮನಸ್ಸು ಮೈಂಡ್ ಎಲ್ಲ ಫ್ರೀ ಆಗುತ್ತೆ. ಎಲ್ಲೋ ಏನಾಯ್ತಮ್ಮ? ಅಕ್ಕ ಹಗ್ಗ ತಗೊಂಡು ಎಲ್ಲ ಹೋಗಿದ್ದಾಳೆ, ಮನೆಯಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಅಕ್ಕನೇ ಯಾಕಮ್ಮ ತಗೊಂಡೋದ್ಲು? ಅದು ಇತ್ತೀಚೆಗೆ ವಿಷ ಕಲ್ಬೆರಕೆ ಬರುತ್ತೆ, ತಗೊಂಡ ತಕ್ಷಣ ಪ್ರಾಣ ಬೇಗ ಹೋಗಲ್ಲ, ಅದೇ ಹಗ್ಗ ಹಾಕೊಂಡು ಮೇಲೆ ಹಾಕೊಂಡ್ಬಿಟ್ರೆ ಪ್ರಾಣ ಪಟ್ಟಕ್ಕಂತ ಮೇಲೆ ಹೋಗುತ್ತೆ ಅಂತ ಹೇಳಿದ್ಲು. ಸುಮ್ನಿರೋ, ನೀನ್ ತಡಿಬಹುದಾಗಿತ್ತಲ್ವ ನಮ್ಮ? ಹೇಗ್ ಭಾವ ತಡಿಲಿ, ನಿಮ್ಗೆ ಗೊತ್ತು ತಾನೆ ಸಾವು ಅಂತ ಪದ ಕೇಳಿದ ತಕ್ಷಣ ಸೈಕಲ್ ನೋಡ್ತೀನಿ. ಅಲ್ಲ ಮೇಡಮ್ ಅವರೇ, ನನ್ನ ನಾದ್ನಿಗ್ ನಾನ್ ಸಾಂತ್ವನ ಮಾಡೋದಕ್ಕೆ ಹೋದ್ರೆ ನಿಮಗೇನ್ ಮೇಡಮ್ ಅವರೇ ಪ್ರಾಬ್ಲಮ್? ಸಮಾಧಾನ ಆಗ್ತಿಲ್ಲ ಸತ್ಯ ಇಲ್ಲ ಮೇಡಮ್ ಅರೇ. ನೋಡಿದ್ರೆ ಮೇಡಮ್ ಅರೇ, ನನ್ನ ಹೆಂಡತಿ ಸತ್ತೋಗ್ಬಿಡ್ತಾಳೆ ಅಂತಿಬಿಟ್ಟು ನಾನು ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದೀನಿ. ನೋಡ್ ನೋಡಿದ್ರೆ ಮರಕ್ಕೆ ಆಗ ಕಡ್ಗಂಟೆ ಇರಾಟ ಆಡ್ತದಲ್ಲ ಮೇಡಮ್ ಅರೇ. ಆಯಾ ಸೊಮ್ನೇರೆ ಮೇಡಮ್ ಅರೇ, ಮೂರನೇ ಕ್ಲಾಸ್ ಮಕ್ಕಳು ಅದನ್ನ ಜೋಕಾಲಿ ಏನಲ್ಲ, ಆದ್ರೆ ಮದ್ವೆ ಆದವರು ಅದನ್ನ ಜೋಕಾಲಿ ಅನ್ನೋದು ನಿಮ್ಗೇನು ಗೊತ್ತಾಗಲ್ಲ. ಸುಮ್ನೆ ವೈಶಾಲಿ ನೀನ್ ಮಾಡಿದ್ ಸರಿ, ನಾ ಒಬ್ಳೆ ಬಂದು ಜೋಕಾಲಿ ಆಡ್ತಾ ಇದ್ದಿಲ್ಲ, ನಾನು ಬರ್ಲ ಆಟ ಆಡೋದಕ್ಕೆ. ಇದು ಬರೀ ಜೋಕಾಲಿ ಎಲ್ಲ ಕಡೆ, ನನ್ನ ಜೀವನದ ಜೋಕಾಲಿ, ಜೀವನದ ಜೋಕಾಲಿ ಕುಂದನರ್ಜೆ ಖಾಲಿ.
ಹೋಗುತ್ತ ಗೊತ್ತೇ ಆಗ್ತಿಲ್ಲ. ಜಿಕ್ಕಂಡೆ ಇರ್ಲಿ, ಇನ್ನು ಸತ್ ಹೋಗಿಲ್ವಲ್ಲ. ಸಾಯಕ್ಕೆ ಅಂತಾನೆ ಬಂದೆ ರೀ. ಸಾಯಕ್ ಮುಂಚೆ ಈ ಮರ ಎಷ್ಟು ಗಟ್ಟಿಯಾಗಿದೆ ಅಂತ ಚೆಕ್ ಮಾಡಬಾರ್ದಾ? ಅದಕ್ಕೆ ಜೋಕಾಲಿ ಕಟ್ಟಿದೀನಿ. ಜೋಕಾಲಿ ಕಟ್ಟಿ ಆಡ್ತೀನಿ, ಮರ ಗಟ್ಟಿಯಾಗಿತ್ತು ಅಂದ್ರೆ ಎಲ್ಲ ನೆನಕೊಂಡು ಸಾಯ್ತೀನಿ. ಮಾತಾಡೋದಕ್ಕೆ ಬರುತ್ತೆ ಅಂತ ಏನೇನೋ ಮಾತಾಡ್ಬಿಡಕಣಮ್ಮ, ಬರಮ್ಮ ಮನೆಗೆ ಹೋಗೋಣ. ಬರಲ್ಲ. ಹೌದು, ನೀವೆಲ್ಲ ಯಾಕೆ ಇಲ್ಲಿಗೆ ಬಂದ್ರಿ? ಅರ್ಧ ಗಂಟೆ ಲೇಟ್ ಆಗಿ ಬಂದಿದ್ರೆ ನಾನು ಸತ್ತಿರೋ ಸುದ್ದಿ ನಿಮ್ಗೆ ಕೇಳಿಸ್ತಾ ಇತ್ತು. ಈಗ ಬಂದು ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಹೋಗ್ರಿ ಇಲ್ಲಿಂದ. ರೀಪಿನ್ನು ಏನ್ರಿ ನಿಮ್ಗೆ ತರ್ಲೆ ನಡೀದು ಸುಮ್ನೆ ಮನೆಗೆ? ಅಯ್ಯ ನೀವು ಹೋಗಿರಿ, ನಾನು ಬರ್ತೀನಿ. ಹೇಗೋ ಹಗ್ಗ ಕಟ್ಟಿದೀನಿ, ಒಂದ್ಸಲ ಆಟ ಆಡ್ಬಿಟ್ಟು ಬರ್ತೀನಿ. ಅಕ್ಕ ಪಾಪ ಭಾವಂಗ್ ಅಷ್ಟೊಂದು ನೀನ್ ಹೆದರ್ಸ್ಬೇಡ, ಸುಮ್ನೆ ಬಿಟ್ಬಿಡ್ತೀನಿ, ಬಂದ್ಬಿಡ. ಒಂದ್ ಸಣ್ಣ ಲೆಕ್ಕ ಕೇಳಿದ್ರೆ ಇಷ್ಟುದ ಮಾತಾಡ್ತಾರೆ ಕಣ. ಸರಿಯಾಗಿ ದಬಾಯಿಸಿದೀನಿ, ಈ ಸಲ ಅವ್ರ ಹೆದರಲೇಬೇಕು. ಅದಕ್ಕೆ ಸೀರಿಯಸ್ ಆಗಿ ಸಾಯೋದ್ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಂಗಾದ್ರೆ ರೈಲ್ವೆ ಕಂಬಿ ಬೆಟರ್. ಬೇಡಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಕೆಂಪಸ್ ಮೊದ್ಲೇ ಲಾಸ್ ಅಲ್ಲಿ ಇದೆ ಕೊಡು. ನಾನ್ ಸತ್ತು ಇಡೀ ದಿನ ಬಸ್ ನಿಂತು ಜನಕ್ಕೆಲ್ಲ ಪ್ರಾಬ್ಲಮ್ ಆಗಲ್ವಾ? ಇಲ್ಲ ಅಂದ್ರೆ ಚಾಕು ತಗೊಂಡು ಕೈ ಕಟ್ ಮಾಡ್ಕೊಂಡ್ಬಿಟ್ಟೆ. ಒಳ್ಳೆ ಐಡಿಯಾ ಕಣೆ, ಸೂಜಿ ಚುಚ್ಕೊಂಡ್ರೆ ನಂಗೆ ನೋವಾಗುತ್ತೆ. ಐಡಿಯಾ ಯಾವುದು ಬೇಡ, ವಿಷದ ಮಾತ್ರ ತರ. ಅದ್ರ ರ್ಯಾಪರ್ಸ್ ನೆಲ್ಲ ಬಿಸಾಕ್ತೀನಿ. ಆಗ ಏನಂತ ಅರ್ಥ? ನಾನು ಮಾತ್ರ ಆಲ್ರೆಡಿ ನುಂಗಿದೀನಿ ಅಂತ ಅರ್ಥ. ನಾನು ನಾಟಕ ಕ್ರಿಯೇಟ್ ಮಾಡ್ತೀನಿ, ಸಾಯ್ತಾ ಇದ್ದೀನಿ ಅಂತ ಆಕ್ಟಿಂಗ್ ಮಾಡ್ತೀನಿ. ನೀವು ಅದೇ ತರ ಅವ್ರಿಗೆ ಫೋನ್ ಮಾಡಿ ಹೇಳಿ ಹೆದರ ಬಿಡ್ತಾರೆ. ಹಾಗಾದ್ರೆ ಬೇಗ ಸಾಯಕ್ಕ ನನ್ ಫೋನ್ ಮಾಡಿ ಹೇಳ್ತೀನಿ. ಏ ಸಾಯದ್, ನಾನು ಸ್ವಲ್ಪ ಸಮಾಧಾನ ತಗೋ. ಒಂದ್ ಚಾಕ್ಲೇಟ್ ಇದೆ, ತಿನ್ಬಿಟ್ಟು ಸಾಯ್ತೀನಿ. ಅಕ್ಕ ಆ ಲಾಕರ್ ಅಲ್ಲಿ ಸ್ಯಾಂಡಲ್ಸ್ ನೆಕ್ಲೆಸ್ ಎಲ್ಲ ಇದೆಯಲ್ಲ, ಅದೆಲ್ಲ ನಂಗೆ ತಾನೆ. ಪೂರ ಅಕ್ಕ ತುಂಬಾ ಚೆನ್ನಾಗಿ ಕಾಣ್ತೀಯ, ಆಮೇಲೆ ಅಡು ಇಡೋಣ. ಇಬ್ರು ನನ್ನ ಸಾಯಿಸೋದಕ್ಕೆ ಹೆಂಗ್ ಪ್ಲಾನ್ ಮಾಡಿದಿರಾ? ನಾನೇನ್ ನಿಜವಾಗ್ಲೂ ಸಾಯ್ತಿಲ್ಲ, ಸಾಯೋ ತರ ಆಕ್ಟಿಂಗ್ ಮಾಡ್ತಿರೋದಷ್ಟೇ. ಏ ವೇದ, ನನ್ ಒಡವೆ ಮೇಲೆ ಕಣ್ಣಾಕ್ರೆ ಕಣ್ಕಿತ್ತಾಕ್ಬಿಡ್ತೀನಿ, ಸುಮ್ನೆ ಕೂತ್ಕೋ. ನೋಡು, ನಾನೀಗ ಸಾಯೋ ತರ ಆಕ್ಟಿಂಗ್ ಮಾಡ್ತೀನಿ, ನೀನ್ ಅವ್ರಿಗೆ ಫೋನ್ ಮಾಡಿ ಬರಕ್ ಹೇಳು. ಹಲೋ ಪರಮು ಅಂಕಲ್, ನಾನ್ ವೇದ ಮಾತಾಡ್ತಿರೋದು. ಇಲ್ಲಿ ದೊಡ್ಡ ಸಂಭ್ರಮನೇ ನಡೀತಾ ಇದೆ. ನಮ್ಮ ಅಕ್ಕ ವಿಷ ತಗೊಂಡ್ಬಿಡ್ತಾಳೆ, ಇನ್ನೇನ್ ಮುಕ್ಕಾಲ್ ಭಾಗ ಸತ್ತೆ ಹೋದ್ಲು ಅನ್ಕೊಳ್ಳಿ. ಆದಷ್ಟು ಬೇಗ ನಾಟಿ ವೈದ್ಯ ನಂಜಪ್ಪನ ಮನೆಗೆ ಕರ್ಕೊಂಡ್ ಬನ್ನಿ ಬೇಗ, ಇಲ್ಲ ಸತ್ತು ಹೋಗ್ಬಿಡ್ತಾಳೆ. ಇನ್ನೂ ಆಗಲ್ಲ, ಧೈರ್ಯವಾಗಿರಿ. ಈಗಿನ ಕಾಲ ಮಾತ್ರೆಗಳು ತಿಂದು ಸಾಯೋ ಚಾನ್ಸಸ್ ಕಡಿಮೆ. ಈ ಕಷಾಯ ಇರೋದೇ ಬದುಕ್ಸಕ್ಕೆ. ತಗೊಳ್ಳಿ, ಕುಡಿಸಿ. ಧೈರ್ಯವಾಗಿರಿ, ನಿಮ್ ಹೊಟ್ಟೆಲಿ ಒಂದ್ ಜಾತ್ರೆಗೆ ಆಗೋಷ್ಟು ಮಾತ್ರೆಗಳಿವೆ. ಈ ಕಷಾಯ ಆ ಮಾತ್ರೆಗಳನ್ನೆಲ್ಲ ಹೊಡೆದಾಕುತ್ತೆ. ನೆಮ್ಮದಿಯಾಗಿ ಬದುಕೋಕ್ಕೂ ಬಿಡಲ್ಲ, ಸಾಯಕ್ಕೂ ಬಿಡಲ್ಲ. ಯಾಕ್ರಿ ಈ ತರ ಮಾಡಿದ್ರೆ? ನೋಡಿ, ಕಣ್ಣುರಿತಾ ಇದೆ, ಗಂಟ್ಲು ಉರಿತಾ ಇದೆ. ಹೌದಾ? ಕಣ್ಣುರಿ, ಗಂಟ್ಲುರಿ, ಹೊಟ್ಟೆವ್ರಿ, ಹಾಗಾದ್ರೆ ನಾನ್ ಕೊಟ್ಟ ಕಷಾಯ ಕೆಲಸ ಮಾಡ್ತಿದೆ ಅಂತ ಅರ್ಥ. ಏನು ಆಗಲ್ಲ, ವಿಷ ಹಿಡಿಯುತ್ತೆ ಬಿಡಿ. ಏನಿದೆ ಮಣ್ಣು, ನೀವು ಕೊಟ್ಟಿರೋ ಔಷಧಿಯಿಂದ ಮಾತ್ರೆ ಸಾಯ್ತಲ್ಲ, ನಾನೇ ಸಾಯ್ತಾ ಇದೀನಿ ನೋಡಿ, ಹೆಂಗ್ ಸತ್ತದೆ. ಏನು ಆಗಲ್ಲ, ಧೈರ್ಯವಾಗಿರಿ. ಆ ಹೊಟ್ಟೆಲಿರೋ ಮಾತ್ರೆಗಳು ಗುದ್ದಾಟ ಶುರು ಮಾಡಿದಾವೆ, ಅವ ಸತ್ತಾದ್ಮೇಲೆ ನಿಮ್ ಹೊಟ್ಟೆ ಉರಿ ನಿಲ್ಲುತ್ತೆ ಬಿಡಿ. ಆಗಾಗ ನೀರ್ ಕುಡಿಸ್ತಾ ಇರಿ, ಉರಿ ಸ್ವಲ್ಪ ಸ್ವಲ್ಪವಾಗೇ ಕಮ್ಮಿ ಆಗುತ್ತೆ. ನಾನಿನ್ ಬರ್ತೀನಿ. ಬರಬಹುದು. ನಾನ್ ಇವ್ರನ್ನ ಆಟ ಆಡ್ಸ್ಬೇಕು ಅಂತ ಪ್ಲಾನ್ ಮಾಡಿದೆ, ಇವ್ರು ನೋಡ್ರೆ ಕಷಾಯ ಕುಡಿಸಿ ನನ್ನ ಅಲ್ಲಿಗೆನೆ ಹಾಳು ಮಾಡ್ತಾ ಇದಾರೆ. ಏನಪ್ಪ ಮಾಡೋದು? ಈ ಕಷಾಯನ ಕುಡಿಸ್ಬಿಟ್ರೆ ಒಂದು ವರ್ಷ ಎಂಥ ವಿಷದ ಮಾತ್ರೆ ತಗೊಂಡ್ರು ಸಾಯದೇ ಇಲ್ಲ. ಪ್ರಿಕಾಷನ್? ಹೌದು, ಸಾಯ್ತೀನಿ ಸಾಯ್ತೀನಿ ಅಂತ ಹೆಂಟಿದಿರು ಗಂಡಂದ್ರನ್ನ ಎದುರಿಸ್ತಾರಲ್ಲ, ಅಂತವ್ರಿಗೋಸ್ಕರ ನಾನೇ ತಯಾರು ಮಾಡಿ ಇಟ್ಟಿದ್ದೀನಿ. ನೀವು ಮಾಡ್ತಾ ಇರೋ ಸಮಾಜ ಸೇವೆಗೆ ನಿಮಗೆ ಪದ್ಮಭೂಷಣ ಪ್ರಶಸ್ತಿನೇ ಕೊಡಿಸ್ಬೇಕು. ಕೊಡಿಸ್ಬಿಡಿ, ಆ ಮಂತ್ರಿ ಮಂಡಲದವರೆಲ್ಲ ಸ್ವಲ್ಪ ಬ್ಯುಸಿ ಇದಾರೆ, ಅವ್ರು ಫ್ರೀ ಆದ ಮೇಲೆ ನಾನು ಶಿಫಾರಸ್ ಮಾಡೋದಕ್ಕೆ ಹೇಳ್ತೀನಿ. ಈಗ ಈ ಔಷಧಿ ಬಾಟ್ಲು ಕೊಡಿ, ನನ್ನ ಫಸ್ಟ್ ಲವ್ ಲಾಸ್ಟ್ ಲವೇ. ತೋಳಮ್ಮ ಕುಡಿಯಮ್ಮ. ಹೋಗ್ರಿ ರೀ, ನಿನ್ನೆ ತಾನೆ ಕುಡ್ದಿದ್ದೀನಲ್ಲ, ಮತ್ತೆ ಕುಡಿಬೇಕಾ? ನೋಡಮ್ಮ, ನಿನ್ನೆ ತಗೊಂಡಿದ್ದು ಹಳೆ ಮಾತ್ರೆಗಳನ್ನ ತಗೊಂಡಿದ್ಯಲ್ಲ ಅದಕ್ಕೆ. ಈಗ ಈ ಕಷಾಯನ ಕುಡಿಸ್ತಾ ಇರೋದು ಮುಂದೆ ತಗೊಳ್ತೀಯಲ್ಲ ಆ ಮಾತ್ರೆಗಳಿಗೆ. ತಗೋ. ನಾನು ಯಾವಾಗಲೂ ತಗೊಳಲ್ಲ, ತಗೊಳ್ಳೇ ಇಲ್ಲ. ಒಂದು ವೇಳೆ ನೀನ್ ತಗೊಂಡ್ಬಿಟ್ರೆ ಏನಮ್ಮಗತಿ? ಈ ವಾರನೋ ಅಥವಾ ಈ ತಿಂಗಳಲ್ಲೋ ತಗೊಂಡ್ಬಿಟ್ರೆ ನಾನು ಬೇರೆ ಮನೇಲಿರಲ್ಲ ಅದಕ್ಕೆ. ಈಗ ಈ ಕಷಾಯನ ಕುಡಿದ್ಬಿಡು,
ಆಮೇಲೆ ನೀನು ಎಷ್ಟು ಮಾತ್ರೆಗಳನ್ನು ಬೇಕಾದರೂ ನುಂಕು, ಏನು ಆಗೋದಿಲ್ಲ ನಿನಗೆ. ಹೌದು ವೈಶಾಲಿ, ನೀನು ನೋಡಿದ್ರೆ ಸಾಯೋಳ್ ತರ ಕಾಣಿಸ್ತಾ ಇದೀಯಾ. ಪ್ಲೀಸ್ ಕುಡಿದ್ ಬಿಡು. ನಿಮ್ ಕಡೆ ಆಸೆ ಏನು ಅಂತ ಹೇಳು, ನಾನ್ ಮಾಡ್ತೀನಿ. ಮೇಡಮ್ ಅರೇ, ನೀವೇನು ಮಾಡ್ಕೊಡೋದು ಬೇಕಾಗಿಲ್ಲ. ಮೊನ್ನೆ ಪಾರ್ಟಿಗೆ ಅಂತ ಚಿಪ್ಸ್ ತರಿಸಿದ್ರಲ್ಲ, ಅದೇನಾದ್ರೂ ಅಲ್ಪ ಸ್ವಲ್ಪ ಮಿಕ್ಕಿದ್ರೆ ತಂದು ಕೊಟ್ಬಿಡಿ, ಸಾಯೋದ್ಕಿಂತ ಮುಂಚೆ ತಿಂದು ಬಿಡ್ಲಿ. ಹೋಗ್ಲಿ, ನನ್ ಕೈ ಬೇಡ, ನಿನ್ ಕೈ ತಿನ್ನು. ವೈಶಾಲಿ, ನಾನು ನಿನ್ ಕ್ಲೋಸ್ ಫ್ರೆಂಡ್ ಅಲ್ವಾ, ನಿನ್ಗೆ ನನ್ ಕೈ ತಿನ್ಬೇಕು ಅಂತ ಆಸೆ ಇರುತ್ತೆ ತಾನೇ? ನಾಳೆ ಅವಕಾಶ ಸಿಗುತ್ತೋ ಇಲ್ವೋ? ಮೇಡಮ್ ಅರೇ, ನೀವು ಎಷ್ಟು ತಿನ್ನಿಸ್ತಿರೋ ತಿನ್ನಿಸಿ, ಉಳಿಯುತ್ತಲ್ಲ ಅದನ್ನ ನಾನ್ ತಿಂತೀನಿ ಅಂದ್ರೆ ನಾನು ತಿನ್ನಿಸ್ತೀನಿ ಅಂದೆ. ಔಷಧಿ ಕೊಡ್ಸದೆ ನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದಿರಾ? ನಾನ್ ಹಂಗೆಲ್ಲ ಸಾಯಲ್ಲ ರೀ, ನೀವೆಲ್ಲ ಸತ್ ಮೇಲೆ ನಾನ್ ಸಾಯೋದು. ನಿಜ ಹೇಳ್ಬಿಡಪ್ಪ. ರೀಪಿನ್ನು, ನೀವು ಖತರ್ನಾಕ್ ಕುತಂತ್ರ ಬುದ್ಧಿ ಮಾಡೋದನ್ನ ನಾವು ಮಂಜಿನ ಮುಖಾಂತರ ಫಾಲೋ ಮಾಡಿ ನೋಡಿದೀವಿ. ಮಾತ್ರೆಗಳನ್ನ ತರಿಸಿ ರ್ಯಾಪರನ್ನ ಸುತ್ತಲ ಬಿಸಾಕಿ ಮಧ್ಯದಲ್ಲಿ ಕೂತ್ಕೊಂಡು ನಾನು ಸಾಯ್ತಿದ್ದೀನಿ ಅಂತ ಬಾಯಿ ಪಡ್ಕೊಂಡಾಗ್ಲೇ ಗೊತ್ತಾಯ್ತು ನೀವು ಕಿಳಿಕೆ ಹತ್ರ ಮಂಗೆ ನಾಟ ಆಡ್ತಿದ್ದೀನಿ ಅಂತ ಹೇಳಿ. ಅದಕ್ಕೆ ನಾವು ನಾಟಿ ಔಷಧಿ ನಂಜಪ್ಪನ ಕರೆಸಿ ನಿಮ್ಗೆ ಕೈ ಔಷಧಿ ಕೂಡಿಸೋದು. ಅಂದ್ರೆ ಇದೆಲ್ಲ ನೀವಿಬ್ರು ಸೇರ್ಕೊಂಡು ಮಾಡಿದ ಪ್ಲಾನ್? ಗುಂಡ ಅಷ್ಟೆಲ್ಲ ಸಂಪಾದನೆ ಯಾರಿಗೋಸ್ಕರ ಮಾಡ್ತಾನೆ ಅನ್ಕೊಂಡ್ರಿ? ನಿಮಗೋಸ್ಕರ. ನನ್ನ ಹೆಂಡತಿಯೇ, ನನ್ನ ಬದುಕು ನೀನೆ, ನನ್ನ ಬವಣೆನು ನೀನೆ. ನೀನು ನನ್ನ ಅರ್ಧಾಂಗಿನಮ್ಮ, ನಾನು ಬದುಕ್ತಾ ಇರೋದೇ ನಿನಗೋಸ್ಕರ. ನೀನೇ ನನ್ನ ಜಗತ್ತು ಅಂದ ಮೇಲೆ ನಾನ್ ದುಡ್ದಿರೋದು ನಿನಗ್ ಬರೋದಿಲ್ವೇನಮ್ಮ. ನಾನು ದುಡಿಯೋ ಕೊನೆಯ ಕಾಸಿನವರೆಗೂ ಎಲ್ಲವೂ ನಿನಗೇ ಸೇರುತ್ತಮ್ಮ. ಇನ್ಯಾವತ್ತಾದ್ರೂ ಈ ತರ ನನ್ನ ಮೇಲೆ ಸುಮ್ ಸುಮ್ಮನೆ ಅನುಮಾನ ಪಟ್ಟು ಸಾಯ್ತೀನಿ ಅಂತ ನಾಟಕ ಆಡ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀರಾ? ನನ್ನ ಆಸ್ತಿ ಪಾಸ್ತಿನೆಲ್ಲ ಪಕ್ಕದ ಮನೆ ಪಂಕಜನ ಹೆಸರು ಬರೆದು ಬಿಡ್ತೇನೆ.